ಹೆದ್ದಾರಿಯಲ್ಲಿ ಸಂಚರಿಸುವವರೇ ಎಚ್ಚರ ಸುರಕ್ಷತೆ ಇಲ್ಲದ ಫಾಸ್ಟ್ ಟ್ಯಾಗ್ ನಿಂದ ಜನರಿಗೆ ಅಪಾಯ ವೀಕ್ಷಕರೇ ಫೈರಿಂಗ್ ನ್ಯೂಸ್ ಗೆ ಸ್ವಾಗತ ಹೆದ್ದಾರಿಗಳಲ್ಲಿ ಚಲಿಸುವಾಗ ಟೋಲ್ ಕಟ್ಟಬೇಕಾಗುತ್ತೆ ಟೋಲ್ ಸಂಗ್ರಹಣೆಗೋಸ್ಕರ ಮೈಲಿಗಟ್ಲೆ ಉದ್ದ ವೆಹಿಕಲ್ ಗಳು ಕ್ಯೂ ನಿಲ್ಲುತ್ತೆ ಜೊತೆಗೆ ಟೋಲ್ ಜಾಸ್ತಿ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಟೋಲ್ ಸಿಬ್ಬಂದಿಗೂ ವಾಹನ ಸವಾರರಿಗೂ ಜಗಳಾಗದು ಕಾಮನ್ ಆಗಿದೆ ವಾಹನ ಸವಾರರ ಸಮಯ ಹಾಗೂ ಇಂಧನ ಉಳಿತಾಯದ ನೆಪ ಹೇಳಿ ಕೇಂದ್ರ ಸರ್ಕಾರ ಫಾಸ್ಟ್ ಟ್ಯಾಗ್ ನ ಕಡ್ಡಾಯಗೊಳಿಸಿದೆ ಫಾಸ್ಟ್ ಅಂದ್ರೆ ಅಂದ್ರೆ ಗಳಲ್ಲಿ ಒಂದು ಅಕೌಂಟ್ ಕೊಡ್ತಾರೆ ಮಿನಿಮಮ್ ಇನ್ನೂರ ಐದು ರೂಪಾಯಿ ಬ್ಯಾಲೆನ್ಸ್ ಅಲ್ಲಿ ಇಡಬೇಕು ನಾವು ಹೆದ್ದಾರಿಗಳಲ್ಲಿ ಟೋಲ್ ಪಾಸ್ ಆಗುವಾಗ ಇಮಿಡಿಯೇಟ್ ನಮ್ಮ ಅಮೌಂಟ್ ಅಲ್ಲಿ ಕಟ್ಟಾಗುತ್ತೆ ಕೇಂದ್ರ ಸರ್ಕಾರದ ಹೊಸ ಕಾಯ್ದೆಯ ಪ್ರಕಾರ ಒಂದು ಟೋಲ್ ಮಾತ್ರ ಕ್ಯಾಶ್ ನಲ್ಲಿ ದುಡ್ಡು ಕಟ್ಟಿಸ್ಕೋತಾರೆ ಆದ್ರೆ ಕ್ಯಾಶ್ ರೂಪದಲ್ಲಿ ಕಟ್ಟುವಂತ ಟೋಲ್ ದುಬಾರಿ ಆಗಿರುತ್ತೆ ಹಣ ಕಡಿಮೆ ಆಗ್ಬೇಕು ಅಂದ್ರೆ ನೀವು ಫಾಸ್ಟ್ ಟ್ಯಾಗ್ ಹೋಗಿ ಅಂತ ಹೇಳ್ತಾ ಇದಾರೆ ಫಾಸ್ಟ್ ಟಾಗ್ ಸಮಸ್ಯೆ ಏನಂದ್ರೆ ಕೇವಲ ಒಂದೂವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಒಳಗೆ ಆರ್ ಎಫ್ ಐ ಡಿ ಮೆಷಿನ್ ಗಳು ಸಿಗುತ್ತೆ ನಿಮ್ಮ ಕಾರಿನ ಗ್ಲಾಸ್ ಮೇಲೆ ಫಾಸ್ಟ್ ಟ್ಯಾಗ್ ನ ಸ್ಟಿಕ್ಕರ್ ಅಂಟಿಸಿರ್ತಾರೆ ಅದ್ರ ಮೂಲಕ ನಿಮ್ಮ ಅಮೌಂಟ್ ಕಟ್ ಆಗುತ್ತೆ ಆರ್ ಎಫ್ ಐಡಿನಲ್ಲಿ ವಾಹನ ಸವಾರರ ಪ್ರಮುಖವಾದ ವಿವರಗಳು ಬ್ಯಾಂಕ್ ವಿವರಗಳೆಲ್ಲ ಲಭ್ಯ ಇದೆ ವೈಫೈ ಮೂಲಕ ವರ್ಕ್ ಆಗೋದ್ರಿಂದ ಈಸಿಯಾಗಿ ಹ್ಯಾಕ್ ಮಾಡಬಹುದು ವಾಹನ ಸವಾರರ ಖಾತೆಯ ವಿವರ ವಾಹನ ಸವಾರರ ಬ್ಯಾಂಕ್ ಅಕೌಂಟ್ ನ ವಿವರ ಸಂಪೂರ್ಣವಾಗಿ ಡಾರ್ಕ್ ವೆಬ್ಸೈಟ್ ಗಳಲ್ಲಿ ಬಿಟ್ಕಾಯಿನ್ ಗೆ ಮಾರಲಾಗ್ತಿದೆ ಪ್ರಸ್ತುತ ಕಾಲಮಾನದಲ್ಲಿ ಎಲ್ಲವೂ ಕೂಡ ಡಿಜಿಟಲ್ ಆಗಿದ್ದು ಹಣನ ಆರಾಮಾಗಿ ಎಗರಿಸ್ತಾ ಇದ್ದಾರೆ ಸೈಬರ್ ಕ್ರೈಮ್ ಗಳು ಪ್ರತಿದಿನ ದಾಖಲಾಗ್ತಿದೆ ಯಾರಿಗೂ ಕೂಡ ಹಣ ರಿಫಂಡ್ ಆಗ್ತಾ ಇಲ್ಲ ಜನಗಳು ಆನ್ಲೈನ್ ಗೆ ಒಗ್ಗೋಗಿದಾರೆ ಆನ್ಲೈನ್ ಮೂಲಕ ಫುಡ್ ಆರ್ಡರ್ ಮಾಡ್ತಾರೆ ಫುಡ್ ಬರಲ್ಲ ಸರಿ ಅಲ್ಲೇ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ ಕಾಲ್ ಮಾಡ್ತಾರೆ ಒಂದ್ ಫಾರ್ಮ್ ಕೊಟ್ಬಿಟ್ಟು ಫಿಲ್ಅಪ್ ಮಾಡಿ ನಿಮ್ಮ ಹಣನ ರೀಫಂಡ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ ಆ ಫಾರ್ಮ್ ನ ಫಿಲ್ಅಪ್ ಮಾಡಕ್ಕೆ ನಮ್ಮ ಅಕೌಂಟ್ ನಂಬರ್ ಬರದ್ರೆ ಸಾಕು ನಮ್ಮ ಅಕೌಂಟ್ ನಲ್ಲಿ ಇರುವಂತ ಹಣ ಎಲ್ಲ ಖಾಲಿ ಆಗುತ್ತೆ ಏನಾಯ್ತು ಅಂತ ಚೆಕ್ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಕಳ್ಕೊತಾ ಇದಾರೆ ಜನಗಳು ಕೇಳಿದ್ರೆ ಹ್ಯಾಕರ್ಸ್ ಸೈಬರ್ ಕ್ರೈಮು ನೀವು ಅಲ್ಲೋ ಕಂಪ್ಲೇಂಟ್ ಕುಡಿ ಅಂತಾರೆ ಇದುವರೆಗೂ ತುಂಬಾ ಜನ ಈ ಹಣ ಕಳ್ಕೊಂಡಿದ್ದಾರೆ ಜನಗಳ ಬ್ಯಾಂಕ್ ಖಾತೆ ವಿವರ ಸಿಕ್ಕರ್ ಸಾಕು ಅದೇ ಟೈಮ್ ಗೆ ಕಸ್ಟಮರ್ ಗೆ ಕಾಲ್ ಮಾಡ್ತಾರೆ ಫೋನ್ ಕಾಲ್ ನಲ್ಲಿ ಮಾತಾಡ್ತಾರಂತ ಸಂದರ್ಭದಲ್ಲಿ ಒ ಟಿ ಪಿ ಬಂದಿದ್ದು ನಮಗಿಂತ ಮುಂಚೆ ಹ್ಯಾಕರ್ ತಗೊಂಡಾಗಿರುತ್ತೆ ಡಿಜಿಟಲ್ ರೂಪದಲ್ಲಿ ಹಣನ ಯಾರು ತಗೊಂಡ್ರು ಎಲ್ ತಗೊಂಡ್ರು ನಮ್ಮ ಖಾತೆಯಿಂದ ಕಟ್ಟಾಗಿ ಎಲ್ಲೋಯ್ತು ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಟೆಕ್ನಾಲಜಿ ಅಲ್ಲಿ ಹ್ಯಾಕರ್ ಗಳು ನಮ್ಗಿಂತ ಮುಂದೆ ಇದಾರೆ ಆನ್ಲೈನ್ ಅಲ್ಲಿ ಫ್ರೀ ಆಗಿ ಪಬ್ಲಿಷ್ ಮಾಡ್ತಾರೆ ಸಾವಿರ ರೂಪಾಯಿ ಬೆಲೆಯ ವಸ್ತುವನ್ನ ನೂರ ರೂಪಾಯಿ ಕೊಡ್ತೀವಿ ಅಂತ ಜನಗಳು ಬುಕ್ ಮಾಡಕ್ಕೋಸ್ಕರ ಕಾಲ್ ಮಾಡ್ತಾರೆ ಜಸ್ಟ್ ಒಂದ್ ಫೋನ್ ಕಾಲ್ ಸಾಕು ಅಥವಾ ಅವ್ರು ಕಳಿಸಿರುವಂತ ವಿಡಿಯೋನ ತೆಗೆದು ಓಪನ್ ಮಾಡೋದು ಸಾಕು ಅಲ್ಲಿಂದನೆ ನಮ್ಮ ಮೊಬೈಲು ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗ್ತಿದೆ ಇಷ್ಟು ಇನ್ಸೆಕ್ಯೂರಿಟಿ ಇಂದ ಜನಗಳು ಹಣ ಕಳ್ಕೊಳ್ತಾರಂತ ಸಂದರ್ಭದಲ್ಲಿ ಯಾವ ಧೈರ್ಯ ಮಾಡಿ ನಮ್ಮ ಎಲ್ಲಾ ದತ್ತಾಂಶಗಳನ್ನೇ ಫಾಸ್ಟ್ ಟ್ರ್ಯಾಕ್ ಗೆ ಆಡ್ ಮಾಡಕ್ ಆಗುತ್ತೆ ಇವ್ರು ಹೇಳ್ತಾರೆ ಇನ್ನೂರ ಐವತ್ತು ರೂಪಾಯಿ ಅಷ್ಟೇ ನಿಮ್ ಅಕೌಂಟ್ ಅಲ್ಲಿ ಇರೋದು ಅಮೌಂಟ್ ಅಲ್ಲೇ ಕಟ್ ಆಗೋಗುತ್ತೆ ನೀವು ಕ್ಯೂ ನಿಲ್ಲಂಗಿಲ್ಲ ಆರಾಮಾಗಿ ಫ್ರೀ ಆಗಿ ಹೋಗ್ತಾ ಇರಬಹುದು ಹೆದ್ದಾರಿಗಳಲ್ಲಿ ಅಂತ ಆದ್ರೆ ಸೆಕ್ಯೂರಿಟಿ ಅನ್ ಈ ಇನ್ನೂರ ರೂಪಾಯಿ ಜೊತೆ ಬ್ಯಾಂಕಿನ ಅಕೌಂಟ್ ನಲ್ಲಿರುವ ಲಕ್ಷಾಂತರ ಕಟ್ಟಾಕ್ತಿದ್ರೆ ಯಾರು ಬಂದ್ ಕೊಡ್ತಾರೆ ಇವರು ಡಿಜಿಟಲ್ ಮಾಡ್ಲಿ ಜನಗಳು ಯಾರು ಬೇಡ ಅಂತಿಲ್ಲ ಆದ್ರೆ ಫಸ್ಟ್ ಭದ್ರತೆ ನೀಡಬೇಕಾಗಿದೆ ನಾವು ಕೊಟ್ಟಿರುವಂತ ವಿವರಗಳು ನಮ್ಗೆ ಗೊತ್ತಿಲ್ಲದಂಗೆ ಡಾರ್ಕ್ ವೆಬ್ಸೈಟ್ ನಲ್ಲಿ ಮಾರಾಟ ಆಗ್ತಿದೆ ಅಂದ್ರೆ ಏನಂತ ಅರ್ಥ ನಮ್ಮ ಖಾತೆಲಿರುವ ಹಣ ಯಾರು ಬೇಕಾದ್ರೂ ಲೂಟಿ ಮಾಡಬಹುದು ನಮಗ್ ಸೆಕ್ಯೂರಿಟಿ ಇಲ್ಲ ಆದ್ಮೇಲೆ ನಾವು ಫಾಸ್ಟ್ ಟ್ಯಾಗ್ ಆಗ್ ಬಳಸಬೇಕು ಫಾಸ್ಟ್ ಟ್ಯಾಗ್ ಇಂದ ಮುಖ್ಯವಾಗಿ ಆನ್ಲೈನ್ ಮಾರ್ಕೆಟಿಂಗ್ ಆನ್ಲೈನ್ ವ್ಯವಹಾರಗಳೇ ಭಯ ಹಾಗಾಗಿದೆ ಬ್ಯಾಂಕ್ ಇರ್ಬೋದು ಗೌರ್ಮೆಂಟ್ ಇಲಾಖೆಗಳಿರ್ಬೋದು ಇಲ್ಲಿ ಬುದ್ಧಿವಂತರನ್ನ ಆರ್ಸಿ ಕೆಲ್ಸಕ್ಕೆ ಕರ್ಕೊಂಡ್ರೆ ಅವರು ಸ್ಟ್ರಾಂಗ್ ಆಗಿ ಸಾಫ್ಟ್ವೇರ್ ಡೆವಲಪ್ ಮಾಡ್ತಾರೆ ಇನ್ಫ್ಲೂಯನ್ಸ್ ಲಂಚ ಕೊಟ್ಟು ಕೆಟಗರಿ ಮೇಲೆ ಮೂವತ್ತೈದು ಪರ್ಸೆಂಟ್ ಐವತ್ ಪರ್ಸೆಂಟ್ ಕ್ಯಾಸ್ಟ್ ಇಂದ ಕ್ಯಾಸ್ಟ್ ಇಂದ ಬಂದಿದ್ಯಾ ಇಂತವ್ರಿಂದ ಬಂದಿದ್ಯಾ ಅಂತ ಅಂದ್ಬಿಟ್ಟು ಕೆಲಸ ಕೊಟ್ಬಿಟ್ಟು ಕರ್ಕೊಂಡಿರೋರು ಅವ್ರಿಗೆ ಹೇಗ್ ಬರುತ್ತೆ ಆ ರೀತಿ ಸಾಫ್ಟ್ವೇರ್ ಡೆವಲಪ್ ಮಾಡಿ ತಗೊಂಡ್ರಪ್ಪ ಅಂತ ಕೊಡ್ತಾರೆ ಜನಗಳ ವಿಧಿ ಇಲ್ಲ ಬಳಸ್ಬೇಕು ಆದ್ರೆ ಬುದ್ಧಿವಂತರಾಗಿರುವಂತ ಕಳ್ಳರು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ನಮ್ಮ ಬ್ಯಾಂಕ್ ಖಾತೆಗಳಿಗೆ ಕಣ್ಣಾಕಿ ಹಣ ಇದಾರೆ ಇವರೆಲ್ಲಾರು ಸುಖವಾಗಿದ್ದಾರೆ ಕಷ್ಟ ಕಷ್ಟಪಟ್ಟು ಅಂತ ಜನಗಳು ಹಣ ಕಳ್ಕೊಂಡು ನರಳತಾ ಇದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಟ್ಟು ತಮ್ಮ ಕೈಲಿ ಆಗ್ತಿಲ್ಲ ಅನ್ನೋದಾದ್ರೆ ಬುದ್ಧಿವಂತ ಸಾಫ್ಟ್ವೇರ್ ಇಂಜಿನಿಯರ್ ಗಳನ್ನ ಯೂಸ್ ಮಾಡಿಕೊಂಡು ಜನರ ಹಣಕಾಸಿಗೆ ಭದ್ರತೆ ನೀಡಬೇಕು ಜನರ ಮಾಹಿತಿಗಳು ಡಿಜಿಟಲ್ ಕರೆನ್ಸಿ ಮೂಲಕ ವ್ಯಾಪಾರ ಆಗಿ ಜನರ ಬ್ಯಾಂಕ್ ಅಕೌಂಟ್ ನಿಂದ ಹಣ ಕಟ್ಟಾಗನ್ನ ತಪ್ಪಿಸಬೇಕು ಅವಾಗ ಮಾತ್ರ ದೇಶ ಉದ್ಧಾರ ಆಗ ಸಾಧ್ಯ ಅಂತ ಜನಗಳ ಮಾತಾಡ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಕ್ ಪಾಸಿಟಿವ್ ಹೆದ್ದಾರಿಯಲ್ಲಿ ಸಂಚರಿಸಿ ವರೇ ಎಚ್ಚರ ಸುರಕ್ಷತೆ ಇಲ್ಲದ ಫಾಸ್ಟ್ ನಿಂದ ಜನರಿಗೆ ಅಪಾಯ